Hello and welcome back to my channel. Today we are heading towards another lesser known place known as Wade Malleshwara. This place is around 80 kilometers from Bangalore and it is ideal gateway for trekking. Namaskara, ellarigu nan channel swagata. So ivattu naavu trekking athwa charana madalu hogta idivi. So naavu hogtara jaga yavudandre Wade Malleshwara devasthana. Idu Bangalore inda sumaru 80 kilometer dooradalli ide. We don't have much information about this place. All we know is there is a temple and we have to climb a few steps in order to reach till the temple, and view from the temple is really good. Navu ig hogtara jagad bagge namgu tumba maahiti gottilla. Namu gottiro maahiti enu andre bettad melgade ondu devasthana ide, Shivan devasthana Wade Malleshwara. So aa devasthana hatra hoke sumaru ondashtu metla thogbekanta matra gottu, hagu allinda ದೇವಸ್ಥಾನದಿಂದ ವ್ಯೂ ತುಂಬ ಚೆನ್ನಾಗಿರುತ್ತೆ ಅಂತ ಮಾತ್ರ ಗೊತ್ತಷ್ಟೆ. ಇಟ್ಸ್ ಅರೌಂಡ್ 8:30 AM ಇನ್ ದ ಮಾರ್ನಿಂಗ್. ವೆದರ್ ಆ್ಯಂಡ್ ರೋಡ್ಸ್ ಆರ್ ಕ್ವೈಟ್ ಗುಡ್ ಟಿಲ್ ನೌ. ಈಗ ಬೆಳಗ್ಗೆ 8:30 ಆಗಿದೆ. ರಸ್ತೆ ಹಾಗೂ ವಾತಾವರಣ ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಎದುರುಗಡೆ ಕಾಣಿಸ್ತಾರೋ ಬೆಟ್ಟನೇ ನಾವೀಗ ಟ್ರೆಕ್ ಮಾಡೋಕ್ಕೆ ಹೋಗ್ತಾ ಇರೋದು. ಮೋಸ್ಟ್ಲಿ ಆ ಫುಲ್ ಬೆಟ್ಟನ್ನು ಟ್ರೆಕ್ ಮಾಡೋಕ್ಕಾಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಬಟ್ ಇಲ್ಲಿಂದ ಮಾತ್ರ ಅದು ಕ್ರೇಜಿಯಾಗಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ರೀಚ್ ದ ಪ್ಲೇಸ್. ದ ಹಿಲ್ ದಟ್ ಯು ಆರ್ ಲುಕಿಂಗ್ ರೈಟ್ ನೌ ಇಸ್ ದ ಒನ್ ವಿಚ್ ವಿ ಆರ್ ಗೋಯಿಂಗ್ ಟು ಟ್ರೆಕ್. ದಟ್ ಲುಕ್ಸ್ ರಿಯಲಿ ಕ್ರೇಜಿ ಫ್ರಮ್ ಹಿಯರ್, ಬಟ್ ವಿ ಡೋಂಟ್ ನೋ ಹೌ ಫಾರ್ ವಿ ಕ್ಯಾನ್ ಟ್ರೆಕ್ ಆ್ಯಂಡ್ ಟಿಲ್ ವೇರ್ ವಿ ಕ್ಯಾನ್ ಟ್ರೆಕ್. ಲೆಟ್ ಸಿ ಹೌ ಇಟ್ ಗೋಸ್. So this is the main entrance to the hill. We spent some time here clicking some photos. So idu devasthanad main entrance. Ill solpottu time spend madve onda photos ella click madkondo. So we cross the main entrance of the temple or the hillock, and right now we are heading towards the base of the hill. So main entrance just daatadve. So neevu nortaranga betta sagada kaanista ide illinda. ಸೊ ಇನ್ನೊಂದು ಸ್ವಲ್ಪ ದೂರ ಮೋಸ್ಟ್ಲಿ 1 ಅಥವಾ 2 ಕಿಲೋಮೀಟರ್ ದೂರ ಹೋದರೆ ಟ್ರೆಕ್ಕಿಂಗ್ಗೆ ಸ್ಟಾರ್ಟಿಂಗ್ ಪಾಯಿಂಟ್ ಸಿಗುತ್ತೆ. ದ ಇನಿಷಿಯಲ್ ಕ್ಲೈಂಬ್ ಈಸ್ ಜಸ್ಟ್ ಸ್ಟೆಪ್ಸ್ ಅಂಟಿಲ್ ವಿ ರೀಚ್ ದ ಟೆಂಪಲ್. ಸೊ ಒನ್ಸ್ ವಿ ರೀಚ್ ದ ಟೆಂಪಲ್ ವಿ ಹ್ಯಾವ್ ಟು ಸಿ ವೆದರ್ ದೇರ್ಸ್ ಎ ಪಾತ್ ಟು ಕ್ಲೈಂಬ್ ಟಿಲ್ ದ ಟಾಪ್ ಆಫ್ ದ ಹಿಲ್. ಸೊ ಸ್ಟಾರ್ಟಿಂಗು ಬರೀ ಸ್ಟೆಪ್ಸ್ ಇದೆ ದೇವಸ್ಥಾನ ರೀಚ್ ಆಗೋ ತನಕ. ಸೊ ದೇವಸ್ಥಾನ ರೀಚ್ ಆದಮೇಲೆ ಅಲ್ಲಿಂದ ಮುಂದೆ ಹೋಗೋಕ್ಕೆ ದಾರಿ ಇದೆಯಾ ಇಲ್ವಾ ಅಂತ ನೋಡಬೇಕು. ಬಹುಶಃ ದಾರಿ ಇದ್ದೇ ಇರುತ್ತೆ, ಬಟ್ ಅದು ಈಸಿನ ಅಥವಾ ಕಷ್ಟನ ಹೇಗೆ ಅಂತ ನೋಡಬೇಕು. ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಟು ದ ಟ್ರೆಕ್. ಸೊ ಕ್ಲೀನ್ ಸ್ಟೆಪ್ಸ್ ಆರ್ ದೇರ್ ಅಂಟಿಲ್ ದ ಟೆಂಪಲ್ ಆ್ಯಂಡ್ ಹಿಲ್ ಲುಕ್ಸ್ ವೆರಿ ಯೂಜ್. ಸೊ ಇದೇ ಸ್ಟಾರ್ಟಿಂಗ್ ಪಾಯಿಂಟು ಟ್ರೆಕ್ಗೆ. ಬೆಟ್ಟ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ಸ್ಟೆಪ್ಸು ದೇವಸ್ಥಾನ ತನಕ ಇದೆಯಂತೆ. ಸೊ ಅಲ್ಲಿಂದ ಹೇಗೆ ಅಂತ ನೋಡೋಣ. ದೇವಸ್ಥಾನ ರೀಚ್ ಆಗಿದ್ದೀವಿ. ಇದೇ ಮೇಯ್ನು ದೇವರು. ಸೊ ಆಲ್ಮೋಸ್ಟ್ ಒಂದು 30 ನಿಮಿಷ ಹಿಡಿತು ನಮಗೆ ಇಲ್ಲಿ ತನಕ ರೀಚ್ ಆಗೋಕ್ಕೆ. ಸೊ ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ. ಸೊ ವಿ ಹ್ಯಾವ್ ರೀಚ್ ದ ಟೆಂಪಲ್. ಇಟ್ ಟುಕ್ ಅಬೌಟ್ 30 ಮಿನಿಟ್ಸ್ ಫಾರ್ ಅಸ್ ಟು ರೀಚ್ ಹಿಯರ್. ದ ವ್ಯೂ ಫ್ರಮ್ ಹಿಯರ್ ಈಸ್ ರಿಯಲಿ ಅಮೇಝಿಂಗ್.
ದೇವಸ್ಥಾನದ ಎಡಭಾಗದಲ್ಲಿ ಒಂದು ಬಂಡೆಕಲ್ಲಿದೆ. ಸೊ ಆ ಬಂಡೆಕಲ್ಲನ್ನ ಹಂಗೆ ಹತ್ಕೊಂಬಂದರೆ ನೀವಿನ್ನೂ ಟ್ರೆಕ್ ಮಾಡ್ಬೋದು. ಸ್ವಲ್ಪ ರಿಸ್ಕಿ ಇದೆ, ಜಾರತ್ತೆ ತುಂಬ. ಸೊ ಹುಷಾರಾಗಿ ನೋಡಿಕೊಂಡು ಹತ್ತಬೇಕು. ಸೊ ಆ್ಯಕ್ಚುಲಿ ದೇರ್ ಈಸ್ ಎ ಬಿಗ್ ರಾಕ್ ನೆಕ್ಸ್ಟ್ ಅಜಸೆಂಟ್ ಟು ದ ಲೆಫ್ಟ್ ಸೈಡ್ ಆಫ್ ದ ಟೆಂಪಲ್. ಸೊ ಯು ಶುಡ್ ಬಿ ಲಿಟಲ್ ಬಿಟ್ ಕೇರ್ಫುಲ್. ದ್ಯಾಟ್ ರಾಕ್ ಈಸ್ ಲೈಕ್ ಕೈಂಡ್ ಆಫ್ ಸ್ಲಿಪ್ಪರಿ, ಸೊ ಶುಡ್ ಬಿ ವೆರಿ ಕೇರ್ಫುಲ್. ಆ್ಯಂಡ್ ಇಫ್ ಯು ಕ್ಲೈಮ್ ದ್ಯಾಟ್ ಯು ಕ್ಯಾನ್ ಫರ್ದರ್ ಮೋರ್ ಕ್ಲೈಮ್ ಟು ಟಾಪ್ ಆಫ್ ದ ಹಿಲ್. ವ್ಯೂ ತುಂಬ ಚೆನ್ನಾಗಿದೆ ಇಲ್ಲಿಂದ. ನೀವು ನೋಡ್ತಾ ಇರೋಂಗೆ ಯಾರೂ ಇಲ್ಲ. ಸೊ ಪ್ರಶಾಂತವಾಗಿದೆ ಮತ್ತು ದಾರಿ ಕಾಣಿಸಲ್ಲ, ಅಲ್ಲಲ್ಲೆಲ್ಲ ದಾರಿ ಕಾಣಿಸಲ್ಲ. ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ದಾರಿ ಹುಡ್ಕೊಂಡು ಹತ್ತಬೇಕು. ಸೊ ಈ ಸ್ಪಾಟಲ್ಲಿ ತುಂಬ ಹೊತ್ತು ಸ್ಪೆಂಡ್ ಮಾಡಿದ್ವಿ ಟೈಮ್ನ. ಸೊ ಸುಮಾರು ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿದ್ವಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು. ನೀವು ನೋಡ್ತಾ ಇರೋ ಹಾಗೆ ಇಲ್ಲೇ ಕೂತಿದ್ದೆ ಬಂಡೆಕಲ್ ಮೇಲೆ. ಸೊ ದಿಸ್ ದ ಪ್ಲೇಸ್ ವೇರ್ ವಿ ಸ್ಪೆಂಡ್ ಲೈಕ್ ಆಲ್ಮೋಸ್ಟ್ ಹಾಫ್ ಆನ್ ಅವರ್. ವಿ ಸ್ಪೆಂಡ್ ಸಮ್ ಕ್ವಾಲಿಟಿ ಟೈಮ್ ಕ್ಲಿಕ್ಕಿಂಗ್ ಸಮ್ ಫೋಟೋಸ್. ಯು ಶುಡ್ ದ ರೂಟ್ ಈಸ್ ನಾಟ್ ದ್ಯಾಟ್ ಮಚ್ ಕ್ಲಿಯರ್. ಸೊ ಶುಡ್ ಬಿ ಲಿಟಲ್ ಬಿಟ್ ಕೇರ್ಫುಲ್. ಯು ಶುಡ್ ಫೈಂಡ್ ದ ಪಾತ್ ಬೈ ಯುವರ್ ಓನ್ ಆ್ಯಂಡ್ ಯು ಶುಡ್ ಟ್ರ್ಯಾಕ್. ನೀವು ನೋಡ್ತಾ ಇರೋ ಹಂಗೆ ಬರಿಗಾಲಲ್ಲಿ ಹತ್ತುತ್ತಾ ಇದ್ದೀವಿ. ಚಪ್ಪಲಿ ಎಲ್ಲ ದೇವಸ್ಥಾನದ ಹತ್ರನೇ ಬಿಟ್ಬಿಟ್ವಿ, ಅಂತಕ್ಕಂದರೆ ಬಂಡೆಗಾಲ ಮೇಲೆ ತುಂಬ ಜಾರುತ್ತೆ. ಆ್ಯಸ್ ಯು ಕ್ಯಾನ್ ಸಿ ವಿ ಆರ್ ಟ್ರೆಕ್ಕಿಂಗ್ ಬೇರ್ ಫುಟ್ ವಿತ್ ಶೂಸ್ ಆರ್ ಸ್ಲಿಪ್ಪರ್ಸ್. ಇಟ್ ವಾಸ್ ಸ್ಲಿಪ್ಪಿಂಗ್ ಅಲೌಟ್, ಹೆನ್ಸ್ ವಿ ಡಿಸೈಡ್ ಟು ಲೀವ್ ಅವರ್ ಸ್ಲಿಪ್ಪರ್ಸ್ ನಿಯರ್ ಟು ದ ಟೆಂಪಲ್ ಆ್ಯಂಡ್ ಸ್ಟಾರ್ಟೆಡ್ ಟು ಟ್ರೆಕ್ ಬೇರ್ ಫುಟ್ ಓನ್ಲಿ. ಹಾಗೆ ಸ್ವಲ್ಪ ತತ್ತದ ಮೇಲೆ ಇನ್ನೂ ಸ್ವಲ್ಪ ಪೀಕ್ ರೀಚ್ ಆದ್ವಿ. ಇಲ್ಲಿ ಹೆಂಗೆ ಆಗ್ತಾ ಇದೆ ಅಂದರೆ, ಒಂದು ಪೀಕ್ ಕಾಣಿಸಿದ್ರೆ ಅದೇ ಲಾಸ್ಟ್ ಪೀಕ್ ಅಂದ್ಕೊಂಡ್ರೆ ಇನ್ನೊಂದು ಪೀಕ್ ಕಾಣಿಸ್ತಾ ಇದೆ. ಸೊ ಇದೇ ಥರ ಆಲ್ಮೋಸ್ಟ್ ಎರಡು ಪೀಕ್ ಹತ್ತಿದ್ದೀವಿ. ಸೊ ಇನ್ನೂ ಎಷ್ಟು ಪೀಕ್ ಇದೆ ಗೊತ್ತಿಲ್ಲ. ವಿ ಕ್ಲೈಮ್ ಫರ್ದರ್ ಮೋರ್ ಆ್ಯಂಡ್ ವಿ ಹ್ಯಾವ್ ರೀಚ್ ದಿಸ್ ಪಾಯಿಂಟ್. ಸೊ ಈಸ್ ಟೈಮ್ ವಿ ರೀಚ್ ಒನ್ ಪೀಕ್, ವಿಲ್ ಫೈಂಡ್ ಅನದರ್ ಪೀಕ್ ಅಟ್ ಫರ್ದರ್ ಮೋರ್ ಡಿಸ್ಟೆನ್ಸ್. ಸೊ ವಿ ಹ್ಯಾವ್ ಕೆಪ್ಟ್ ಆನ್ ಕ್ಲೈಂಬಿಂಗ್ ಲೈಕ್ ಟೂ ಪೀಕ್ಸ್. ವಿ ಡೋಂಟ್ ನೋ ಸ್ಟಿಲ್ ಹೌ ಮೆನಿ ಪೀಕ್ಸ್ ಆರ್ ದೇರ್. ಕೊನೆಗೆ ಲಾಸ್ಟ್ ಪಾಯಿಂಟ್ ರೀಚ್ ಆಗಿದ್ದೀವಿ. ಸುಮಾರೊಂದು ಎರಡೂವರೆ ಗಂಟೆ ಹಿಡಿತು ನಮ್ಗೆ ಇಲ್ಲಿ ತನಕ ಬರೋದಕ್ಕೆ. ಸೊ ವಿ ಹ್ಯಾವ್ ರೀಚ್ ದ ಟಾಪ್ ಮೋಸ್ಟ್ ಪಾಯಿಂಟ್ ಆಫ್ ದ ಟ್ರೆಕ್. ಸೊ ಇಟ್ ಟುಕ್ ಆಲ್ಮೋಸ್ಟ್ 2.5 ಅವರ್ಸ್ ಫಾರ್ ಅಸ್ ಟು ರೀಚ್ ಹಿಯರ್.